ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ವಾರ್ಡ್ಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹೆರೋಳಿ ವಾರ್ಡಿನಲ್ಲಿ ನರೇಂದ್ರ ಮೋದಿಜಿರವರ 8ನೇ ವರ್ಷದ ಪೂರೈಸಿದ ಸರ್ಕಾರದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕನ್ನಡಕ ವಿತರಣೆ ಮಾಡಲಾಯಿತು. ಮಾನ್ಯ ಕರ್ನಾಟಕ ರಾಜ್ಯ ಸಹಕಾರ ಸಚಿವರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹೆರೋಳಿ ವಾರ್ಡಿನ ಅಧ್ಯಕ್ಷರಾದ ಶ್ರೀ ರವಿರವರು, ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ರಾಜಣ್ಣರವರು, ಲೋಕೇಶ್ ಗೌಡ್ರು, ರೈತ ಮೋರ್ಚಾದ ಮಹಿಳಾ ಹೆರೋಳಿ ವಾರ್ಡಿನ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಅಶೋಕ್ ಗೌಡರವರು ಹಾಗೂ ಹಲವಾರು ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕನಸ ಈ ಭಾರತ ರಾಮರಾಜ್ಯ ಆಗಬೇಕು ಅಂತ ಹೇಳ್ಬಿಟ್ಟು ವಾಜಪೇಯಿ ಅವರು ಕಂಡಂಥ ಕನಸನ್ನ ಈಗ ಮೋದಿಯವರು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಈ ಯಶವಂತಪುರ ಕ್ಷೇತ್ರದ ಸಹಕಾರ ಸಚಿವರಾದ ಸೋಮಶೇಖರ್ ಅವರು, ರಾಜಣ್ಣವರು, ಈ ವಾರ್ಡಿನ ಅಧ್ಯಕ್ಷರು ಎಲ್ಲರೂ ಸೇರಿ ಯುವ ಮೋರ್ಚಾದಿಂದ ಎಲ್ಲರೂ ರೈತ ಮೋರ್ಚಾದಿಂದ ಎಲ್ಲರೂ ಈ ನಾಡನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ಒಂದೊಂದು ಮನೆಗೆ ಒಂದೊಂದು ಗಿಡ ನಾನು ಇದ ಕಾರ್ಯಕ್ರಮನ ಎಲ್ಲರೂ ಅಂದ್ಕೊಂಡವರು. ನಮ್ಮ ತಿಮ್ಮಕ್ಕನವರು ಯಾವಾಗ ಇಲ್ಲಿ ಗಿಡನ ಬೆಳೆಸಿದ್ರು ಆ ಥರ ನಮ್ಮ ಏರಹಳ್ಳಿ ವಾರ್ಡ್ನಲ್ಲಿ ಎಲ್ಲರೂ ನಮ್ಮ ಈ BJP ಯುವ ಮುಖಂಡರು ಗಿಡ ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ನಾಡಿನ ಜನತೆಗೂ ಈ ಪರಿಸರ ದಿನದ ಶುಭಾಶಯಗಳು. ವಿಶ್ವ ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಕಡೆ ಇವತ್ತು ನಮ್ಮ ಮಾನ್ಯ ಸಹಕಾರ ಎಲ್ಲ ಕಡೆಯೂ ಗಿಡ ನೆಡ ಕಾರ್ಯಕ್ರಮ ಪ್ರತಿಯೊಂದು ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ಬೂತಲ್ಲೂ ಕಾರ್ಯ ನಡೀತಾ ಇದೆ. ಇವತ್ತು ಅದೇ ರೀತಿ ಇಲ್ಲಿ ಕೂಡ ಸೇರುವಳಿ ನಮ್ಮ ರಾಜ್ಯದಲ್ಲಿ ಗಿಡ ನೆಡ ಕಾರ್ಯಕ್ರಮ ನಾವು ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಒಂದು ಮನೆ ಕಟ್ಟಬೇಕಂದ್ರೆ ಒಂದು ಅಡ್ಡ ಒಂದು ಗಿಡ ಇರ್ತದೆ, ಗಿಡನ ಹೊಡೆದಾಗ್ತದೆ ತೊಂದರೆ ಇಲ್ಲ. ಅವಾಗ ಮನೆ ಕಟ್ಟ ನೆಕ್ಸ್ಟ್ ಮನೆ ಕಟ್ಟಾದಮೇಲೆ ಆ ಗಿಡನ ಒಂದು ಭಾಗಕ್ಕೆ ಯಾವುದಾದ್ರು ಒಂದು ಭಾಗಕ್ಕೆ ಹಾಕಿ ನಮ್ಮ ಗಾಳಿನ ನಾವು ತಗೊಳ್ಳೋ ಥರ ಒಂದು ಸೃಷ್ಟಿ ಮಾಡಿ ಎಲ್ಲ ಒಂದು ನನ್ನ ಒಂದು ತೊಂದರೆ ಇಲ್ಲ. ಅವಾಗ ನೆಕ್ಸ್ಟ್ ಮನೆ ಕಟ್ಟಾದಮೇಲೆ ನಾವು ಆ ಗಿಡನ ಒಂದು ಸೈಡ್ಗೆ ಯಾವುದಾದ್ರು ಒಂದು ಭಾಗಕ್ಕೆ ಹಾಕಿ ನಮ್ಮ ಮನೆ ಹತ್ರ ನಾವೇ ಒಂದು ಗಿಡ ಹಾಕಿ ಬೆಳೆಸಿದ್ರೆ ತುಂಬ ಅದು ಒಳ್ಳೆಯದು ಅಂತ. ಮತ್ತು ಪರಿಸರ ಒಂದು ನಮ್ಮ ಗಾಳಿ ವಾತಾವರಣ ಆಕ್ಸಿಜನ್ ಇಂಗಾಲ ಡೈಆಕ್ಸೈಡ್ ಆಕ್ಸಿಜನ್ ಸಿಗೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾದ ವತಿಯಿಂದ ಗಿಡ ನೆಡ ಕಾರ್ಯಕ್ರಮ ಮತ್ತು ನಮ್ಮ ಎಲ್ಲ ಮೋರ್ಚಾದಿಂದ ರಕ್ತ ಶಿಬಿರ ಎಲ್ಲ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಹಕಾರ ಸಚಿವ ಶ್ರೀ ಸೋಮಶೇಖರ್ ಆದೇಶದಲ್ಲಿ, ರಾಜಣ್ಣವರ ಆದೇಶದಲ್ಲಿ ಮತ್ತು ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಮತ್ತು ಎಲ್ಲ ಮೋರ್ಚಾದ ವತಿಯಿಂದ ಇಟ್ಕೊಂಡಿದ್ದೀವಿ. ಎಲ್ಲ BJP ಮುಖಂಡರು ಕಾರ್ಯಕರ್ತರು ಎಲ್ಲರೂ ಇವತ್ತು ಮನೆಗೊಂದು ಗಿಡ ನೆಡಬೇಕು ಅನ್ನೋದು, ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನೋದ್ರಿಂದ ಇವತ್ತು ಪ್ರತಿಯೊಬ್ಬರು ಮನೆ ಕಟ್ಟೋಂಥವು ಒಂದೊಂದು ಗಿಡ ಹಾಕೋದ್ರೆ ಒಂದು ಗಾಳಿ ಹಬ್ಬ ಒಂದು ಆಕ್ಸಿಜನ್ಗೆ ಒಳ್ಳೆಯ ಒಂದು ಮೆಸೇಜ್ ಆಗುತ್ತೆ. ಏನಂದರೆ ಆಮ್ಲಜನಕ ತುಂಬ ಚೆನ್ನಾಗಿರುತ್ತೆ, ಯಾವುದಕ್ಕೂ ಒಂದು ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಎಲ್ಲರೂ ಪರಿಸರವನ್ನು ಬೆಳೆಸಿ ನಾಡನ್ನು ಉಳಿಸಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ನಾವು ಕಾಡೆಲ್ಲ ನಾಶ ಮಾಡಿ ಮತ್ತು ನಮ್ಗೆ ಯಾವುದಾದ್ರು ನಾವು ಮಾಡ್ಕೊಂಡಿದ್ದೀವಿ. ಆದ್ರಿಂದ ಇನ್ ಮುಂದೆ ಆದರೂ ಸಾರ್ವಜನಿಕರು ಬೆಂಗಳೂರು ನಗರದಲ್ಲಿ ಇರುವಂತ ಜನರು ತಮ್ಮ ಎಲ್ಲಾ ಮನೆ ಮುಂದೆ ಒಂದೊಂದು ಗಿಡ ನೆಟ್ಟು ಎಲ್ಲರೂ ಒಂದು ನೆರಳು ಮತ್ತೆ ಒಂದು ಆಮ್ಲಜನಕ ಸಿಗುವಂತ ಮಾಡ್ಬೇಕು ಅಂತೇಳಿ ಈ ದಿನ ಎಲ್ಲಾ BJP ವತಿಯಿಂದ ಸನ್ಮಾನ್ಯ ಶ್ರೀ SP ಸೋಮಶೇಖರ್ ಅವರ ಸಾರಥ್ಯದಲ್ಲಿ ಮತ್ತು BJP ಸದಸ್ಯ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲಾ BJP ಮುಖಂಡರು ಹಾಗೂ ನಮ್ಮ ರೈತ ಮೋರ್ಚಾ ವತಿಯಿಂದ ಈ ದಿನ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದ್ರಿಂದ ಎಲ್ಲರೂ ಕೂಡ ಪ್ರತಿಯೊಬ್ಬರು ಅವರವ್ರ ಮನೆ ಮುಂದೆ ಸ್ವಯಂ ಸೇವಕವಾಗಿ ನಮ್ಮ ಗಿಡ ನೆಡಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾರೆ.